सोशल डिस्टेंस मेंटेन ಮಾಡಬೇಕು ಇಲ್ಲೇ ಕಾಂಗ್ರೆಸ್ ಆಫೀಸ್ ಎದುರುಗಡೆನೆ ನಾನು ಯಾವ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏನು ನಾನು ಬುಕ್ ಮಾಡಕ ಹೋಗಲಿಲ್ಲ ನಾನು ಇಲ್ಲೇ ಕಾಂಗ್ರೆಸ್ ಆಫೀಸ್ ಎದುರುಗಡೆನೆ ಇಲ್ಲಿ ಎಲ್ಲ ಲಾಕ್ ಡೌನ್ ಆಗಿತ್ತು ತವಲ ಎಲ್ಲ ಗಮ್ಸ್ ಇದ್ರಿ ಇಲ್ಲಿ ಸ್ವಲ್ಪ ಪೆಂಡಲ್ ಹಾಕಿಬಿಟ್ಟು ಇದರ ಸ್ಕ್ರೀನ್ ಹಾಕಿ ಸೋ ಅಲ್ಲಿಂದ ಏನು ಪ್ರತಿಯೊಂದು ಪಂಚಾಯತಿಲಿ ಏನು ಕಾರ್ಯಕ್ರಮ ನಡೆಯತದೆ ಅಲ್ಲಿಂದನೂ ನಮ್ಮ ಕಾರ್ಯಕ್ರಮಗಳು ವೀಕ್ಷಣೆ ಮಾಡ್ತಾರಂತ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ನಮ್ಮ ನಾಯಕರುಗಳು ನೋಡ್ಲಿ ಇದರ ಜೊತೆಗೆ ಕೆಲವು ಅನೇಕ ನಮ್ಮ ಅಕ್ಕಪಕ್ಕ ರಾಜ್ಯದ ನಾಯಕರುಗಳು ಕೂಡ ನಾವು ಆಹ್ವಾನವನ್ನ ಮಾಡಿ ಕೇವಲ ಬರಿ 150 ಜನಕ್ಕೆ ಮಾತ್ರ ನಾನು ಅನುಮತಿಯನ್ನ ನಾನು ಕೇಳಿದೆ ಬರಿ 150 ಜನಕ್ಕೆ ಮಾತ್ರ ನಾವೇನ್ ಜಾಸ್ತಿ ಇಲ್ಲ ನಿಮಗೆ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡಿ ಏನ್ ಪ್ರೋಟೋಕಾಲ್ ಏನಿದೆ ಅದನ್ನೆಲ್ಲ ಮಾಡಿ ನಾವು ಮಾಡ್ತೀವಿ ಅಂತ ನಾವು ಕೇಳಿದನ್ನ ಈಗ ನಾನು ಇದರಲ್ಲ ನೀವು ಗೈಡ್ಲೈನ್ಸ್ ಎಲ್ಲ ನೋಡಿದಿರಿ ಇಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನೇ ತೀರ್ಮಾನವನ್ನ ಮಾಡಬಹುದಾಗಿತ್ತು ಲಾ ಅಂಡ್ ಆರ್ಡರ್ ಎಲ್ಲ ಇಟ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್ ನಾವು ಯಾವುದು ಲಾ ಅಂಡ್ ಆರ್ಡರ್ ಈಗ ನಾವು ಈಗ ನೀವು ಎಷ್ಟೋ ಜನ ಮಾಧ್ಯಮದಲ್ಲಿ ನೀವೇ ತೋರಿಸಿದಿರಿ ಕೆಲವು ಮಂತ್ರಿಗಳನ್ನೆಲ್ಲ ನಾನು ಅವರ ಹೆಸರುಗಳೆಲ್ಲ ಹೇಳೋಕೆ ನನಗೆ ತಯಾರಿಲ್ಲ ನನ್ನ ಬಾಯಿ ಬೇಡ ಎಲ್ಲ ನಮ್ಮ ಅಣ್ಣದಿರೋರಲ್ಲ ದೊಡ್ಡ ಅಣ್ಣದಿರೋರಲ್ಲ ಅವರ ಹೆಸರುಗಳೆಲ್ಲ ಹೇಳೋದು ಬೇಡ ಯಾರರ ಎಲ್ಲೆಲ್ಲಿ ಹೋದಾಗ ಹೆಂಗೆಂಗೆ ಕಾರ್ಯಕ್ರಮಗಳಾಯಿತು ಏನಾಯಿತು ಯಾರ ಮೇಲೆ ಕ್ರಮ ಕೈಗೊಂಡ್ರು ಏನು ಕೊಂಡ್ರು ಏನಾರು ಏನಾರು ಆಯ್ತಾ ಅನ್ನೋದು ಕೂಡ ನಾನು ಅದರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಅದನ್ನು ನಿಮ್ಮ ವಿವೇಚನೆಗೆ ಬಿಟ್ಬಿಟ್ಟಿರ್ತೀನಿ ನಾನು ನಿಮ್ಮ ವಿವೇಚನೆಗೆ ನೀವು ಪ್ರಶ್ನೆ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಆದರೆ ನಾನು ಮತ್ತು ನಾವೆಲ್ಲ ಇಷ್ಟು ಅನುಭವ ಇರುವಂತವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾನೂನು ಬಗ್ಗೆ ಅಪಾರವಾದಂಥ ಗೌರವನ ಇಟ್ಕೊಂಡವರು ನಾವು ಕಾನೂನು ಬಿಟ್ಟು ಕಾನೂನನ್ನ ಗೌರವ ಕೊಡದೆ ಈ ಕಾರ್ಯಕ್ರಮ ಮಾಡೋದು ಸರಿಯಿಲ್ಲ ಅನ್ನೋ ದೃಷ್ಟಿಯಿಂದನೇ ನಾವು ಲಿಖಿತವಾಗಿ ಅವರಿಗೆ ಪರ್ಮಿಷನ್ ಅನ್ನು ನಾವು ಕೇಳಿದೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ